ಪಿಜ್ಜಾ ಗೊತ್ತು ಬರ್ಗರ್ ಗೊತ್ತು ಫ್ರೆಂಚ್ ಫ್ರೈಸ್ ಗೊತ್ತು ಗಾರ್ಲಿಕ್ ಬ್ರೆಡ್ ಗೊತ್ತು ಈ ಎಲ್ಲದಕ್ಕೂ ಚೀಸ್ ಯೂಸ್ ಮಾಡ್ತಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಅದೇ ಚೀಸ್ ಯೂಸ್ ಮಾಡಿಕೊಂಡು ಸಿಹಿ ಏನಾದರೂ ಮಾಡೋಣ ಅಂತ ಇವತ್ತು ಈ ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಡಿಫ್ರೆಂಟ್ ಆಗಿದೆಯಲ್ಲ ಕೇಳೋಕ್ಕೆ ತಿನ್ನಲಿಕ್ಕೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೈದಾ ಹಾಕೊತಾ ಇದ್ದೀನಿ ಅದರದ್ದು ಅಳತೆಗೆ ಒಂದೂವರೆ ಅಳತೆಯಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಸ್ಟಿರರಲ್ಲಿ ಮಿಕ್ಸ್ ಮಾಡಬೇಕು ಇದು ಸ್ಪ್ರಿಂಗ್ ರೋಲ್ ಶೀಟ್ ಮಾಡ್ಕೊಳ್ಳೋದಕ್ಕೆ ನಾನು ಈಗಾಗಲೇ ನನ್ನ ಚಾನಲಲ್ಲಿ ಡಿಫ್ರೆಂಟ್ ರೆಸಿಪಿ ಹಾಕಿದ್ದೀನಿ ಸ್ಪ್ರಿಂಗ್ ರೋಲ್ ಶೀಟ್ ಮಾಡ್ಕೊಳ್ಳೋದಕ್ಕೆ ಇದು ಇನ್ನೊಂಥರ ರೆಸಿಪಿ ಚಿಟಿಕೆಯಷ್ಟು ಉಪ್ಪು ಹಾಕಿ ಸ್ಟಿರರಲ್ಲಿ ಉಂಡೆ ಇಲ್ದಿರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಹೇಳಿದಂಗೆ ಒಂದು ಕಪ್ ಮೈದಾಗೆ ಒಂದೂವರೆ ಅಳತೆಯಷ್ಟು ನೀರು ಹಾಕ್ಕೊಂಡಿದ್ದೀನಿ ಇನ್ನೂ ತೆಳ್ಳಗೆ ಬೇಕು ಅಂದರೆ ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು ನೋಡಿ ಲಮ್ಸ್ ಏನೂ ಫಾರ್ಮ್ ಆಗಿಲ್ಲ ಇನ್ನು ಸ್ವಲ್ಪ ಆಗ್ತಾ ಇದೆ ನೀರು ತುಂಬ ಗಟ್ಟಿ ಅನ್ನಿಸ್ತು ಸೊ ವರೆ ಅಷ್ಟು ಅಳತು ನೀರು ಕಂಪ್ಲೀಟಾಗಿ ನಾನು ಬಳಸ್ಕೊಂಡಿರೋದು ನೋಡಿ ಫ್ಲೋಯಿಂಗ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬಂದಿದೆ ಸೊ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆಯಲ್ಲಿ ನೀರು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ ಇದೇನಕ್ಕೆ ಅಂತ ನಾನು ತೋರಿಸ್ತೀನಿ ಇಲ್ಲಿ ನಾನು ಚಿಕ್ಕ ಪ್ಯಾನ್ ತೊಗೊಂಡಿದ್ದೀನಿ ನಿಮ್ಗೆ ಯಾವ ಸೈಜ್ ಪ್ಯಾನ್ ಬೇಕೋ ಆ ಸೈಜ್ ತೊಗೋಬೋದು ಒಂದು ಸೌಟಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡಿರೋಂಥ ಮೈದಾ ಹಿಟ್ಟಿನ ಮಿಶ್ರಣ ಪ್ಯಾನಲ್ಲಿ ಹಾಕಿ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಆ ಕಾಯ್ತಾ ಇದೆಯಲ್ಲ ನೀರು ಆ ಬಟ್ಲ ಮೇಲೆ ಇದನ್ನು ಪ್ಲೇಸ್ ಮಾಡಬೇಕು ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ ಒಳಗಡೆ ನಾವು ಹಾಕಿರೋಂಥ ಮೈದಾ ಹಿಟ್ಟು ಟ್ರಾನ್ಸ್ಪರೆಂಟ್ ಕಲರಾಗಿ ಟರ್ನ್ ಆಗುತ್ತೆ ನೀವು ನೋಡ್ಬೋದು ಸೈಡಿಂದ ಒಳಗಡೆಗೆ ವೈಟ್ ಕಲರ್ ಇದ್ದಿದ್ದು ಟ್ರಾನ್ಸ್ಪರೆಂಟ್ ಕಲರಾಗಿ ಚೇಂಜ್ ಆಯಿತು ಆ್ಯಂಡ್ ಸೈಡಲ್ಲೆಲ್ಲ ಬಿಟ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಫೋರ್ಕಿನ ಸಹಾಯದಿಂದ ಮೆಲ್ಲಿಗೆ ಅದನ್ನು ಎದ್ದೇಳಿಸ್ಬೇಕು ಅಂದರೆ ನಮಗೆ ಸ್ಪ್ರಿಂಗ್ ರೋಲ್ ಶೀಟ್ ರೆಡಿ ಆಗಿದೆ ಅಂತ ಇದನ್ನು ನೀವು ತೆಗೆದು ತೆಗೆದು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ಕೋಬೋದು ಒಂದ್ರ ಮೇಲೆ ಒಂದು ಹಾಕಬೇಡಿ ತಾವೇ ಅಂಶ ಇರೋದಕ್ಕೆ ಒಂದ್ರ ಮೇಲೆ ಒಂದು ಹಾಕಿದ್ರೆ ಮೆತ್ಕೊಂಡು ಬಿಡುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಇನ್ನೂ ಬೇಕು ಅಂದರೆ ಇನ್ನು ಸ್ವಲ್ಪ ನೀರು ನೀವು ಆ್ಯಡ್ ಮಾಡ್ಕೋಬೋದು ಸೊ ಈ ಥರ ನೀವು ರೆಡಿ ಮಾಡಿಕೊಂಡು ಸ್ಪ್ರಿಂಗ್ ರೋಲ್ಸು ತಯಾರು ಮಾಡ್ಕೊಬೋದು ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂಟ್ಕೊಂಡಿರೋ ಪ್ಯಾನ್ಗೆ ತೆಳ್ಳಗೆ ಲೇಯರು ಸೊ ಈ ಥರವೆಲ್ಲ ಪಾಕಕ್ಕೆ ಇಟ್ಕೊಂಡಿದ್ದೀನಿ ಈಗ ಒಂದು ಕಪ್ಪಲ್ಲಿ ಒಂದು ಸ್ಪೂನ್ ಮೈದಾ ಒಂದು ಸ್ಪೂನ್ ನೀರು ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಪೇಸ್ಟ್ ಫಾರ್ಮ್ಗೆ ಬರಬೇಕು ಇದು ಏನಕ್ಕಪ್ಪ ಅಂದರೆ ನಾವು ಸ್ಪ್ರಿಂಗ್ ರೋಲ್ಸ್ನ ಪ್ಯಾಕ್ ಮಾಡೋದಕ್ಕೆ ಇಲ್ಲಿ ನಾನು ಚೀಸ್ ತೊಗೊಂಡಿದ್ದೀನಿ ನೀವು ಮೊಸರೆಲ್ಲ ಚೀಸ್ ತೊಗೊಂಡ್ರೆ ಇದಕ್ಕೆ ರುಚಿ ಚೆನ್ನಾಗಿರುತ್ತೆ ಆ್ಯಂಡ್ ಔಟ್ಕಮ್ ಚೆನ್ನಾಗಿ ಬರುತ್ತೆ ನಾನು ಚೀಸ್ನ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಬಳಸ್ಕೊಂಡಿದ್ದೀನಿ ನನಗೆ ಈ ರೆಸಿಪಿ ಮಾಡಿದ್ಮೇಲೆ ಏನಪ್ಪ ಅಂದರೆ ತುರ್ಕೊಂಡು ಯೂಸ್ ಮಾಡ್ಕೊಬೋದಾಗಿತ್ತು ಅಂತ ಅದು ಇನ್ನೂ ಚೆನ್ನಾಗಿ ಔಟ್ಕಮ್ ಕೊಡುತ್ತೆ ಸೊ ನೀವು ತುರ್ದುನೇ ಹಾಕೊಳ್ಳಿ ಈ ಥರ ಒಂದು ಸ್ಪ್ರಿಂಗ್ ರೋಲ್ ಶೀಟ್ ಇಟ್ಕೊಂಡು ಚೀಸ್ನ ನೀವು ಈ ಥರ ಪ್ಲೇಸ್ ಮಾಡಿ ಎರಡೂ ಸೈಡ್ಸ್ನ ನಾನು ತೋರಿಸಿರೋ ರೀತಿ ಮಡ್ಸ್ಕೊಂಡು ಮೇಲಿಂದ ಫೋಲ್ಡ್ ಮಾಡಿಕೊಂಡು ರೋಲ್ ಮಾಡಿ ಕೆಳಗಡೆ ತನಕ ಬರಬೇಕು ಸ್ಪ್ರಿಂಗ್ ರೋಲ್ ಯಾವ ರೀತಿ ನಾವು ಪ್ಯಾಕ್ ಮಾಡ್ತೀವೋ ಅದೇ ರೀತಿ ಲಾಸ್ಟ್ ಪೀಸ್ ಇರುತ್ತಲ್ಲ ಅದಕ್ಕೆ ಮೈದಾ ಹಿಟ್ಟನ್ನು ಗಮ್ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಅಂಟಿಸ್ಬೇಕು ಸೊ ಸ್ಪ್ರಿಂಗ್ ರೋಲ್ ನಮ್ಮದು ರೆಡಿಯಾಗಿದೆ ಚೀಸ್ ಸ್ಪ್ರಿಂಗ್ ರೋಲ್ ಅಂತ ಹೇಳ್ಬೋದು ಇದಕ್ಕೆ ಮೀಟಾ ರೋಲ್ ಅಂತ ಸೊ ಪ್ರತಿಯೊಂದನ್ನು ಹಾಗೇನೆ ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನೊಂದು ಒಂದು ತೋರಿಸ್ತೀನಿ ನೋಡಿ ಚೀಸ್ ಇಟ್ಕೊಂಡು ಎರಡೂ ಕೊನೆಯೂ ಒಳಗಡೆಗೆ ಫೋಲ್ಡ್ ಮಾಡ್ಕೋಬೇಕು ಮತ್ತು ಮೇಲಿಂದ ರೋಲ್ ಮಾಡಿಕೊಂಡು ಕೆಳಗಡೆ ತನಕ ಬಂದಬೇಕು ಸೊ ಚೀಸ್ ಮೇಲೆ ಲೇಯರ್ಸ್ ಫಾರ್ಮ್ ಆಗಿರುತ್ತೆ ತೆಳ್ಳಗೆ ಬರುತ್ತೆ ಇದನ್ನು ನಾವು ಕರೆದು ಬಿಟ್ಟು ಫುಲ್ ಡಿಶ್ ಆದಮೇಲೆ ತಿಂತಾಯಿದ್ದೇವೆ ಆಹಾ ಅನ್ಬೋದು ತುಂಬಾ ಡಿಫ್ರೆಂಟ್ ಆಗಿರೋಂಥ ರೆಸಿಪಿ ಫ್ರೆಂಡ್ಸ್ ತುಂಬಾ ಈಸಿ ಕೂಡ ನೀವು ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಈಗಾಗಲೇ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದ ನಂತರ ನೀವು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಈ ಚೀಸ್ ರೋಲ್ಸ್ನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದರಲ್ಲಿ ಕರಿಬೇಕು ಇದು ಸ್ವಲ್ಪ ಜಾಸ್ತಿ ಹೊತ್ತು ತಗೊಳುತ್ತೆ ಪ್ರತಿಯೊಂದು ಲೇಯರ್ ಆಫ್ ಮೈದಾನು ಒಳಗಡೆಯಿಂದ ಬೇಯಬೇಕು ಸೊ ನೀವು ಸ್ವಲ್ಪ ಪೇಷನ್ಸ್ ಇರಲಿ ಇದು ಮಾಡಬೇಕಾದ್ರೆ ನೋಡಿ ಬರ್ತಾ ಬರ್ತಾ ಕಲರ್ ಚೇಂಜ್ ಆಗ್ತಾ ಇದೆ ಇದಿನ್ನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ ಡಾರ್ಕ್ ಆಗೇ ನೋಡಿ ಪರ್ಫೆಕ್ಟ್ ಕಲರ್ ಬಂದಿದೆ ಸೊ ಇದನ್ನು ಈಗ ಆಚೆ ತೆಗೆಯೋ ಸಮಯ ನಾನು ಈಗಾಗಲೇ ಶುಗರ್ ಸಿರಪ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಜಾಮೂನ್ಗೆ ಸಕ್ಕರೆ ಪಾಕ ಮಾಡ್ತೀವಲ್ಲ ಒಂದೆಳೆ ಪಾಕ ಅಂತ ಹೇಳ್ತೀವಲ್ಲ ಆ ಒಂದೆಳೆ ಪಾಕ ಮಾಡಿ ನೀವು ಇಟ್ಕೊಳ್ಳಿ ಆ ಒಂದೆಳೆ ಪಾಕದಲ್ಲಿ ಇಲ್ಲಿ ತೆಗ್ದಿರೋಂಥ ಚೀಸ್ ರೋಲ್ಸ್ನ ಹಾಕಬೇಕು ಸೊ ಜಹಾಂಗೀರು ಜಿಲೇಬಿ ಜಾಮೂನ್ ಇವೆಲ್ಲ ಮಾಡೋ ರೀತಿಯೇ ಶುಗರ್ ಸಿರಪಲ್ಲಿ ಇದು ಹಾಕಿ ಕೋಟ್ ಮಾಡಬೇಕು ಒಂದು ಫೋರ್ಕ್ ಅಥವಾ ಒಂದು ಸ್ಪೂನಿನ ಸಹಾಯದಿಂದ ಈ ರೋಲ್ಗೆ ಪ್ರತಿಯೊಂದು ಕಡೆಯೂ ಸಿರಪ್ ಅಂಟ್ಕೊಳ್ಳೋ ಥರ ಮಾಡಿಬಿಟ್ಟು ಇದನ್ನು ಸರ್ವ್ ಮಾಡ್ಬೋದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ತುಂಬಾ ರುಚಿಕರವಾಗಿರುತ್ತೆ ಸಿರಪ್ಪು ಬಿಸಿಯಿದ್ದಾಗೆ ಈ ರೋಲ್ಸ್ನ ಹಾಕಿ ಸೊ ಒಳಗಡೆ ಇರೋಂಥ ಚೀಸ್ ಮೆಲ್ಟ್ ಆಗಿರೋದು ಅದೇ ರೀತಿ ಇರುತ್ತೆ ನೀವು ತಣ್ಣಗೆ ತಿಂದರೆ ಚೀಸ್ ಎಲ್ಲ ಗಟ್ಟಿಯಾಗೋಗುತ್ತೆ ಸೊ ಮೊದರೆಲ್ಲ ಚೀಸ್ ಯೂಸ್ ಮಾಡಿ ಅದು ರೆಕಮೆಂಡ್ ಮಾಡ್ತೀನಿ ಆ್ಯಂಡ್ ತುರ್ಕೊಂಡು ಚೀಸು ನೀವು ಯೂಸ್ ಮಾಡಿ ನಾನು ಫಸ್ಟ್ ಟೈಮ್ ರೆಸಿಪಿ ಮಾಡಿರೋದ್ರಿಂದ ಚೀಸ್ನ ಕಟ್ ಮಾಡಿ ಹಾಕಿದ್ದೀನಿ ಸೊ ತುಂಬಾ ಡಿಫ್ರೆಂಟ್ ಆಗಿರೋಂಥ ರೆಸಿಪಿ ಸವಿಯಲು ಸಿದ್ಧ ಫ್ರೆಂಡ್ಸ್ ಇದನ್ನು ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡಿಕೊಂಡು ನೀವು ಗರಿಗರಿಯಾಗಿ ತಿನ್ಬೋದು ಮೀಟಾ ಚೀಸ್ ರೋಲ್ಸ್ ಸವಿಯಲು ಸಿದ್ಧ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಧನ್ಯವಾದ